ನಮಸ್ಕಾರ, ವಿಚಾರ ವಿನಿಮಯಕ್ಕೆ ಸ್ವಾಗತ. ಇತಿಹಾಸ ಸರಣಿಯಲ್ಲಿ ನಾವು ಮಂಗೋಲಿಯದ ಅರಸನಾದ ಚೆಂಗಿಸ್ ಖಾನ್ನ ಜೀವನ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಚೆಂಗಿಸ್ ಖಾನ್ ಚೀನಾದ ಜಿನ್ ಜರ್ಚಿನ್ ಜನಾಂಗದವರ ಮೇಲೆ ಯುದ್ಧಕ್ಕೆ ಹೊರಟಿದ್ದು, ಅವರ ಕೋಟೆಯನ್ನು ಮುತ್ತಿಗೆ ಹಾಕಿ ನಂತರ ಸೋಂಗ್ಡು ನಗರವನ್ನು ವಶಪಡಿಸಿಕೊಂಡು ಅದನ್ನು ಸರ್ವನಾಶ ಮಾಡಿದ್ದು, ಇದೆಲ್ಲವನ್ನು ನೋಡಿದ್ವಿ. ಮುಂದೆ ಚೆಂಗಿಸ್ ಖಾನ್ನ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಸಾವಿರದ 214 ಇಸ್ವಿ, ಚೆಂಗಿಸ್ ಖಾನ್ ಚೀನಾದ ಜಿನ್ ಜರ್ಚಿನ್ ಸಾಮ್ರಾಜ್ಯವನ್ನು ವಶಪಡಿಸ್ಕೊಂಡಿದ್ದಾನೆ. ಅವರ ಖಾನ್ ಆದಂತಹ ಯೋನ್ ಸಾಂಗ್, ಗೋಲ್ಡನ್ ಖಾನ್ ಅಂತ ಕರಿತಾ ಇದ್ರು, ಅವನು ಚೆಂಗಿಸ್ ಖಾನ್ಗೆ ಶರಣಾಗಿದ್ದಾನೆ. ಅವನು ಚೆಂಗಿಸ್ ಖಾನ್ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಳ್ತಾನೆ. ಏನು ಅಂದರೆ, ಅಪಾರವಾದ ಚಿನ್ನ, ರೇಷ್ಮೆ, ಸುಗಂಧ ದ್ರವ್ಯಗಳು ಹಾಗೂ ಸಾವಿರಾರು ಸಂಖ್ಯೆಯ ಕುದುರೆಗಳು, ಸೈನಿಕರು ಹಾಗೂ ಸುಂದರವಾದ ಯುವತಿಯರನ್ನು ನಾನು ನಿಮಗೆ ಉಡುಗೊರೆಯನ್ನಾಗಿ ನೀಡ್ತೀನಿ. ನೀವು ನನಗೆ ಈ ಸೋಂಗ್ಡು ಪ್ರದೇಶವನ್ನು ಆಳ್ವಿಕೆ ಮಾಡುವ ಅಧಿಕಾರವನ್ನು ಕೊಡಿ ಅಂತ ಚೆಂಗಿಸ್ ಖಾನ್ ಹತ್ರ ಕೇಳ್ಕೊಳ್ತಾನೆ. ಚೆಂಗಿಸ್ ಖಾನ್ ಅದಕ್ಕೆ ಒಪ್ಕೊಳ್ತಾನೆ. ಅವನು ಈ ಚೀನಾದ ಕೆಲವು ಸುಂದರ ಯುವತಿಯರನ್ನು ಮದುವೆ ಮಾಡಿಕೊಳ್ತಾನೆ. ಸೋಂಗ್ಡು ಪ್ರದೇಶವನ್ನು ಆಳುವ ಅಧಿಕಾರವನ್ನು ಅವನು ಹ್ಯಾನ್ ಝಾಂಗ್ಗೆ ಕೊಡ್ತಾನೆ. ಮೊದಲೇ ಹೇಳಿದ ಹಾಗೆ ಉಳಿದ ಪ್ರದೇಶವನ್ನೆಲ್ಲ ಕಿಟಾನ್ಗಳಿಗೆ ಕೊಡ್ತಾನವನು. ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿ ಮಂಗೋಲಿಯಾಗೆ ವಾಪಸ್ಸಾಗಲು ಚೆಂಗಿಸ್ ಖಾನ್ ನಿರ್ಧಾರ ಮಾಡ್ತಾನೆ. ಇವರು ಈ ಅವಧಿ ಏನಿದೆ, 3 ವರ್ಷಗಳು, ಅಂದರೆ 1211 ಅವರು ಚೀನಾದ ಮೇಲೆ ಯುದ್ಧ ಮಾಡೋದಕ್ಕಂತ ಹೊರಡ್ತಾರೆ. ಈಗ 1214 ಇಸ್ವಿ, ಇಷ್ಟೊಂದು ವರ್ಷಗಳ ಒಂದು ಅಂತರ ಇದೆ. ಇವರು ಮತ್ತೆ ಮಂಗೋಲಿಯಾ ಹೋಗೋಣ ಅಂತ ಹೊರಡ್ತಾರೆ. ಚೀನಾದಿಂದ ದೊರೆತಂತಹ ಅಪಾರವಾದ ಸಂಪತ್ತು ಇದನ್ನೆಲ್ಲ ಇಟ್ಕೊಂಡು ಚೆಂಗಿಸ್ ಖಾನ್ನ ಒಂದು ದೊಡ್ಡ ಬಿಡಾರ, ಅದನ್ನು ಅವರು ಹಲವಾರು ಚಕ್ರಗಳನ್ನು ಅಳವಡಿಸಲ್ಪಟ್ಟ ಒಂದು ದೊಡ್ಡ ಗಾಡಿಯಲ್ಲಿ ಇಟ್ಕೊಂಡು ವಾಪಸ್ ಹೊರಡ್ತಾರೆ. ಮಂಗೋಲಿಯ ಪಡೆ ಈಗ ಚೀನಾದಿಂದ ಮಂಗೋಲಿಯದ ಕಡೆ ಹೊರಟಿದೆ. ಅವರು ಮಂಗೋಲಿಯ ಹೋಗಬೇಕಾದ್ರೆ ಗೋಬಿ ಮರುಭೂಮಿಯನ್ನು ದಾಟ್ಕೊಂಡು ಹೋಗಬೇಕಾಗುತ್ತೆ. ಬೇಸಿಗೆ ಕಾಲ ಶುರುವಾಗಿರುತ್ತೆ. ಬೇಸಿಗೆಯಲ್ಲಿ ಮರುಭೂಮಿಯನ್ನು ದಾಟುವುದು ತುಂಬ ಕಷ್ಟವಾದ ಕೆಲಸ. ಆದ್ದರಿಂದ ಚೆಂಗಿಸ್ ಖಾನ್ ಏನು ಮಾಡ್ತಾನಂದರೆ, ಡೋಲನ್ನಾರ್ ಅನ್ನೋ ನದಿ ತೀರದಲ್ಲಿ ವಿಶ್ರಾಂತಿ ಪಡ್ಕೊಳ್ಳೋಣ ಅಂತ ಶಿಬಿರವನ್ನು ಮಾಡ್ಕೊಳ್ತಾನೆ. ಯಾವಾಗ ಚೆಂಗಿಸ್ ಖಾನ್ ಚೀನಾವನ್ನು ಬಿಟ್ಟು ಮಂಗೋಲಿಯಾ ಕಡೆ ಹೊರಟನೋ, ಈ ಕಡೆ ಹ್ಯಾನ್ ಝಾಂಗ್ ಏನು ಮಾಡ್ತಾನಂದರೆ ಆಟವನ್ನು ಆಡೋದಕ್ಕೆ ಶುರು ಮಾಡ್ತಾನೆ. ಅವನು ತನ್ನ ರಾಜಧಾನಿಯನ್ನು ಝೋಂಗ್ಡುವಿಂದ ಕೈಫೆಂಗ್ ಅನ್ನೋ ಸ್ಥಳಕ್ಕೆ ಸ್ಥಳಾಂತರ ಮಾಡ್ತಾನೆ. ಅಲ್ಲಿ ಅವನು ಕೆಲವು ಸೈನಿಕರನ್ನೆಲ್ಲ ಒಗ್ಗೂಡಿಸಿ ಮಂಗೋಲಿಯರ ವಿರುದ್ಧ ಮತ್ತೆ ಯುದ್ಧ ಮಾಡಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಈ ವಿಷಯ ಚೆಂಗಿಸ್ ಖಾನ್ಗೆ ತಲುಪುತ್ತೆ. ಮಂಗೋಲಿಯನರಿಗೆ ತುಂಬ ಕೋಪ ಬರುತ್ತೆ. ಅವರು ತಮ್ಮ ಪಡೆಯನ್ನು ಮತ್ತೆ ಚೀನಾದ ಕಡೆಗೆ ಕಳಿಸ್ತಾರೆ. ಯಾವಾಗ ಮಂಗೋಲಿಯನ್ನರು ಮತ್ತೆ ಚೀನಾದ ಕಡೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೋ, ಈ ಚೀನಿಯರೆಲ್ಲ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾರೆ. ಹ್ಯಾನ್ ಝಾಂಗ್ ತಲೆಮರೆಸ್ಕೊಳ್ತಾನೆ. ಕೆಲವರು ಶರಣಾಗ್ತಾರೆ. ಚೆಂಗಿಸ್ ಖಾನ್ ಏನು ಮಾಡ್ತಾನಂದರೆ, ತನಗೆ ವಿಶ್ವಾಸವಾಗಿ ನಡೆದುಕೊಳ್ಳುವಂತಹ ಒಬ್ಬ ಸೂಕ್ತವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಈ ಚೀನಾದ ಅಧಿಕಾರವನ್ನು ಅವನಿಗೆ ಕೊಟ್ಟು ಅವನು ಮಂಗೋಲಿಯಾಗೆ ವಾಪಸ್ಸಾಗ್ತಾನೆ. ಹಲವು ವರ್ಷಗಳ ನಂತರ ಮತ್ತೆ ಚೆಂಗಿಸ್ ಖಾನ್ ಮಂಗೋಲಿಯಾಗೆ ಮರಳಿದ್ದಾನೆ. ಕೆರ್ಲಾನ್ ನದಿ ತೀರದಲ್ಲಿ ಶಿಬಿರವನ್ನು ಮಾಡಿಕೊಂಡಿದ್ದಾನೆ. ಈಗ ಅವನು ಅಲ್ಲಿ ಕೆಲವೊಂದು ಕಲ್ಲಿನಿಂದ ಆದಂತಹ ಮನೆಗಳನ್ನು ಕಟ್ಟಿಸಿದ್ದಾನೆ. ಚೀನಾದಲ್ಲಿ ಅವನು ಏನು ನೋಡಿದ್ನೋ ಆ ರೀತಿಯ ಮನೆಗಳು. ಅಲ್ಲಿ ಈ ಚೀನಾದಿಂದ ಇವನಿಗೆ ಸಿಕ್ಕಿದಂತಹ ಅಪಾರವಾದ ಸಂಪತ್ತು ಇದನ್ನೆಲ್ಲ ರಕ್ಷಿಸಿ ಅಲ್ಲಿ ಇಟ್ಟಿರ್ತಾರೆ ಅವರು. ಈ ಒಂದು ಈ ಕಲ್ಲಿನಿಂದ ಆದಂತಹ ಮನೆಗಳಿಗೆ ಅವರು ಹಳದಿ ಅರಮನೆ ಅಂತ ಕರೀತಾ ಇರ್ತಾರೆ. ಯಾವಾಗ ಚೆಂಗಿಸ್ ಖಾನ್ ಮಂಗೋಲಿಯವನ್ನು ಬಿಟ್ಟು ಚೀನಾದ ಕಡೆ ಹೋದ್ನೋ, ಈ ಒಂದು 4 ವರ್ಷದ ಅವಧಿಯಲ್ಲಿ ಅಲ್ಲಿ ಹಲವಾರು ಸಣ್ಣ ಸಣ್ಣ ಸಮಸ್ಯೆಗಳು ಹುಟ್ಕೊಂಡಿರುತ್ತೆ. ಅಂತಹ ಒಂದು ಸಮಸ್ಯೆ ಏನು ಅಂದರೆ, ಸೈಬೀರಿಯಾದಲ್ಲಿ ಕಾಡು ಜನರನ್ನೆಲ್ಲ ಒಟ್ಟುಗೂಡಿಸಿ ಒಬ್ಬಳು ಯುವತಿ ತಾನು ರಾಣಿಯಾಗಿ ಬೆಳೀತಾ ಇದ್ದಾಳೆ. ಅವಳು ಮಂಗೋಲಿಯನ್ನರ ಆಳ್ವಿಕೆಯನ್ನು ಒಪ್ಕೊಳ್ತಾ ಇಲ್ಲ, ಸ್ವೇಚ್ಛೆಯಿಂದ ಅವಳು ಆಳ್ವಿಕೆ ಮಾಡ್ತಾ ಇದ್ದಾಳೆ ಅನ್ನೋ ವಿಷಯ ಚೆಂಗಿಸ್ ಖಾನ್ಗೆ ಗೊತ್ತಾಗುತ್ತೆ. ಇವನೇನು ಮಾಡ್ತಾನಂದರೆ, ನಿಧಾನವಾಗಿ ಅವಳ ಹತ್ರ ಮಾತಾಡೋಣ ಅನ್ನೋದಕ್ಕೋಸ್ಕರ ಒಬ್ಬ ರಾಯಭಾರಿಯನ್ನು ಒಂದು ಸುದ್ದಿಯ ಸಮೇತ ಕಳಿಸ್ತಾನೆ. ಆ ಸುದ್ದಿ ಏನು ಅಂದರೆ, ಯಾವುದೇ ಜಗಳ ಎಲ್ಲ ಬೇಡ, ನೀನು ನಮ್ಮ ಆಳ್ವಿಕೆಗೆ ಒಳಪಟ್ಟು ನಡೆದುಕೋ ಅಂತ ಸುದ್ದಿಯನ್ನು ಕಳಿಸ್ತಾನೆ. ಈ ಕಳಿಸಿದಂಥ ರಾಯಭಾರಿ ಹೆಣವಾಗಿ ವಾಪಸ್ಸು ಬರ್ತಾನೆ. ಚೆಂಗಿಸ್ ಖಾನ್ಗೆ ಕೋಪ ಬರುತ್ತೆ. ಅವನೇನು ಮಾಡ್ತಾನಂದರೆ, ಒಂದು ಸಣ್ಣ ಪಡೆಯನ್ನು ಈ ರಾಣಿಗೆ ಬುದ್ಧಿಯನ್ನು ಕಲಿಸುವುದಕ್ಕಂತ ಕಳಿಸ್ಕೊಡ್ತಾನೆ. ಈ ಕಾಡಿನಲ್ಲಿ ಬೆಳೆದಂತಹ ಯುವತಿಗೆ ಆ ಸೈಬೀರಿಯದ ಕಾಡುಗಳ ಬಗ್ಗೆ ಅಪಾರವಾದ ಜ್ಞಾನ ಇರುತ್ತೆ. ಆ ಕಾಡೆಲ್ಲ ಅವಳಿಗೆ ಪರಿಚಯ ಆಗಿರೋದರಿಂದ ಈ ಬಂದಂತಹ ಸಣ್ಣ ಪಡೆಯನ್ನು ಅವಳು ತುಂಬ ಸುಲಭವಾಗಿ ಎದುರಿಸಿ ಅವ್ರನ್ನೆಲ್ಲ ಕೊಲ್ತಾಳೆ.
ವಿಷಯ ಮತ್ತೆ ಚೆಂಗಿಸ್ ಖಾನಿಗೆ ಗೊತ್ತಾದಾಗ ಅವನಿಗೆ ತುಂಬ ಕೋಪ ಬರುತ್ತೆ. ಅಲ್ಲ, ನಾನು ಚೀನಾದಂತಹ ದೊಡ್ಡ ಸಾಮ್ರಾಜ್ಯವನ್ನೆಲ್ಲ ಗೆದ್ಕೊಂಡು ಬಂದಿದ್ದೀನಿ, ಕಾಡಲ್ಲಿರುವಂತಹ ಒಬ್ಬಳು ಯುವತಿ ನನಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾಳಲ್ಲ, ಯಾರು ಇವಳು, ಸರಿ ನಾನೇ ಹೋಗಿ ನೋಡಿ ಕೈ ನೋಡ್ಬೇಡ ಅಂತ ಹೊರಡೋದಕ್ಕೆ ಸಿದ್ಧ ಆಗ್ತಾನೆ ಅವನು. ಆಗ ಅವನ ಅಧಿಕಾರಿಗಳೆಲ್ಲ ಹೇಳ್ತಾರೆ, ತಾ ಸಣ್ಣ ವಿಷಯಕ್ಕೆಲ್ಲ ನೀವು ಹೋಗುವುದು ಬೇಡ, ನಾವು ನೋಡ್ಕೊಳ್ತೀವಿ ಅಂತ. ಸರಿ ಅಂತ ಇನ್ನೊಂದು ಪಡೆಯನ್ನು ಕಳಿಸ್ತಾನೆ. ಆ ಸೈಬೀರಿಯ ಕಾಡಿನ ರಾಣಿಯ ಹೆಸರು ಬೊಡುಹೈ ದುರ್ಹನ್ ಅಂತ. ಈ ಬಾರಿ ಈ ಕಾಡಿನ ರಾಣಿಯ ಆಟ ನಡೆಯೋದಿಲ್ಲ, ಅವಳು ಮಂಗೋಲಿಯನರಿಗೆ ಶರಣಾಗ್ತಾಳೆ. ಹೀಗೆ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ. ಮತ್ತೊಂದು ಸಮಸ್ಯೆ ಇರುತ್ತೆ, ಅದು ಏನು ಅಂದರೆ ಈ ಮಂಗೋಲಿಯನ್ನರಿಗೆ ಪಶ್ಚಿಮದಲ್ಲಿರುವಂತಹ ಒಂದು ಸಾಮ್ರಾಜ್ಯ ಯಾವುದು ಅಂದರೆ ಕಾರಾಕಿಟನ್ ಸಾಮ್ರಾಜ್ಯ ಅಥವಾ ಕಪ್ಪು ಕಿಟನ್ ಅಂತ ಕರೀತಾ ಇರ್ತಾರೆ, ಅಂತಹ ಒಂದು ಸಾಮ್ರಾಜ್ಯ ಇರುತ್ತೆ. ಅಲ್ಲಿ ಈಗ ಆಳ್ವಿಕೆ ನಡೆಸುತ್ತಿರುವಂತಹ ರಾಜನ ಹೆಸರು ಕುಚ್ಲುಕ್ ಅಂತ. ಎಲ್ಲೋ ಕೇಳಿದ ಹಾಗೆ ಇದೆ ಅಲ್ಲ ಹೆಸರು, ನೀವು ಅಂದ್ಕೊಳ್ಳೋದು ಸರಿ. 1204 ಇಸ್ವಿಯಲ್ಲಿ ಜಮುಕ ಚೆಂಗಿಸ್ ಖಾನ್ನ ವಿರುದ್ಧ ಯುದ್ಧ ಮಾಡಿದಾಗ ಜಮುಕಗೆ ಸಹಾಯ ಮಾಡಿದಂತಹ ನೈಮನ್ಗಳ ದೊರೆ ತಯಂಕನ್ನ ಮಗನೇ ಈ ಕುಚ್ಲುಕ್. ಅವನು ಮಂಗೋಲಿಯರನ್ನು ಎದುರಿಸೋದಕ್ಕೆ ಆಗದೆ ಆ ರಣರಂಗದಿಂದ ಕೆಲವು ಸೈನಿಕರೊಂದಿಗೆ ಅವನು ಅಲ್ಲಿಂದ ಪರಾರಿಯಾಗಿರ್ತಾನೆ. ಅಲ್ಲಿಂದ ತಪ್ಪಿಸಿಕೊಂಡು ಹೋದಂತಹ ಅವನು ಪಶ್ಚಿಮದ ಕಡೆಗೆ ಹೊರಡ್ತಾನೆ. ಹಾಗೆ ಹೋಗ್ತಾ ಹೋಗ್ತಾ ಅವನು ಈ ಖಾರಾಕಿಟನ್ ಸಾಮ್ರಾಜ್ಯದವರ ಹತ್ರ ಆಶ್ರಯ ಪಡ್ಕೊಳ್ತಾನೆ. ಆಗ ಅಲ್ಲಿ ಅರಸನಾಗಿದ್ದಂತಹ ಅಥವಾ ಖಾನ್ ಆಗಿದ್ದಂಥವರು ಇಲು ಶಿಲೋಗು ಅಂತ, ಅವರು ಏನು ಮಾಡ್ತಾರೆ ಈ ಕುಚ್ಲುಗ್ಗೆ ಆಶ್ರಯ ನೀಡ್ತಾರೆ, ಅವನನ್ನು ಸಲಹೆಗಾರನನ್ನಾಗಿ ನೇಮಕಾತಿ ಮಾಡ್ಕೊಳ್ತಾರೆ. ಹೀಗೆ ಅವನ ಒಂದು ಅಧಿಕಾರ ಏನಿದೆ ಅದು ನಿಧಾನವಾಗಿ ಬೆಳೀತಾ ಹೋಗುತ್ತೆ. ಒಂದು ಹಂತದಲ್ಲಿ ಏನಾಗುತ್ತೆ ಅಂದರೆ ಯುಲು ಶಿಲುಗ್ ಅವರು ತನ್ನ ಮಗಳನ್ನು ಈ ಕುಚ್ಲುಗ್ಗೆ ಮದುವೆ ಮಾಡಿಸ್ತಾರೆ. ಆ ರಾಣಿ ಹೆಸರು ಹೂನು ಅಂತ. ಈ ಖಾರಾ ಕಿಠಾನ್ ಜನಾಂಗದವರು ಏನಿದ್ದಾರೆ ಅವರು ಬೌದ್ಧ ಧರ್ಮದವರು, ಆದರೆ ಅವರ ಆಳ್ವಿಕೆಯಲ್ಲಿರುವವರು ಬೇರೆ ಬೇರೆ ಜನಾಂಗದವರು, ಬೇರೆ ಬೇರೆ ಧರ್ಮವನ್ನು ಅವರು ಪಾಲಿಸ್ತಾ ಇರ್ತಾರೆ. ಅಲ್ಲಿ ಇಸ್ಲಾಮಿಯರು ಇರ್ತಾರೆ, ಕ್ರಿಶ್ಚಿಯನ್ನರು ಇರ್ತಾರೆ, ಹಾಗೂ ಬೌದ್ಧ ಧರ್ಮದವರು ಸಹ ಇರ್ತಾರೆ. ಯುಲು ಶಿಲುಗು ಎಲ್ಲರಿಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿರ್ತಾನೆ. ಈ ಖಾರಾ ಕಿಟಾನ್ಗಳಿಗೆ ಪೂರ್ವದಲ್ಲಿ ಕೆಲವು ರಾಜರುಗಳೆಲ್ಲ ತೊಂದರೆ ಕೊಡ್ತಾ ಇರ್ತಾರೆ, ಅದೇ ರೀತಿ ಪಶ್ಚಿಮದಲ್ಲಿ ಈ ಖ್ವಾರಜ್ಮೆ ಸಾಮ್ರಾಜ್ಯ ಏನಿದೆ ಅವರ ಎರಡನೇ ಮೊಹಮ್ಮದ್ ತುಂಬ ತೊಂದರೆಯನ್ನು ನೀಡ್ತಾ ಇರ್ತಾನೆ. ಈ ನಡುವೆ ಏನಾಗುತ್ತಂದರೆ 1207 ಇಸ್ವಿಯಲ್ಲಿ ಈ ಎರಡನೇ ಮೊಹಮ್ಮದ್ ಏನಿದ್ದಾನೆ ಅವನು ಈ ಖಾರಾಕಿಟನ್ಗಳ ಮೇಲೆ ಯುದ್ಧ ಮಾಡ್ತಾನೆ. ಅವನು ಬುಖಾರ ಅನ್ನೋ ಒಂದು ನಗರವನ್ನು ವಶಪಡಿಸ್ಕೊಳ್ತಾನೆ, ಈಗಿನ ಉಜ್ಬೇಕಿಸ್ತಾನಲ್ಲಿದೆ ಅದು, ಅದನ್ನು ವಶಪಡಿಸ್ಕೊಳ್ತಾನೆ. ಆದರೆ ಸಮರ್ಕಂಡ್ನಲ್ಲಿ ಅವನನ್ನು ಈ ಖಾರಾಕಿಟನ್ ಅವರು ಸೋಲಿಸ್ತಾರೆ. 1210 ಇಸ್ವಿಯಲ್ಲಿ ಏನಾಗುತ್ತಂದರೆ ಯುಲು ಶಿಲುಹು ಸಮರ್ಕಂಡ್ನಲ್ಲಿ ಈ ಖಾರಾ ಖದೀನ್ಸ್ ಅನ್ನೋ ಸಾಮ್ರಾಜ್ಯ ಇರುತ್ತೆ ಅವರ ಮೇಲೆ ಯುದ್ಧ ಮಾಡ್ತಾ ಇರ್ತಾನೆ. ಈ ಸಮಯದಲ್ಲಿ ಕುಚ್ಲುಗ್ ಏನು ಮಾಡ್ತಾನಂದರೆ ಎರಡನೇ ಮೊಹಮ್ಮದ್ ಜೊತೆ ಸೇರ್ಕೊಂಡ್ಬಿಡ್ತಾನ ಅವನು. ಅವನು ಯಾವಾಗ ಯುಲು ಶಿಲುಹು ಇಲ್ಲಿ ಇರೋದಿಲ್ವೋ ಅವನ ಒಂದು ಖಜಾನೆ ಏನಿದೆ ಅದನ್ನು ಅವನು ವಶಪಡಿಸ್ಕೊಂಡ್ಬಿಡ್ತಾನೆ ಕುಚ್ಲುಗ್. ವಿಷಯ ಯುಲುಗ್ ಗೊತ್ತಾಗುತ್ತೆ. ಅವನು ಏನು ಮಾಡ್ತಾನಂದರೆ ಕುಚ್ಲುಗ್ಗೆ ಬುದ್ಧಿ ಕಲಿಸ್ಬೇಕಂದ್ಬಿಟ್ಟು ತನ್ನ ರಾಜಧಾನಿಯಾದಂತಹ ಬಾಲಾಸೋಗುನ್ನ ಕಡೆ ವಾಪಸ್ ಬರ್ತಾನೆ. ಕುಚ್ಲುಗ್ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾನೆ. ನಂತರ ಏನಾಗುತ್ತಂದರೆ 1211 ಯುಲು ಶಿಲುಗು ಬೇಟೆಯಾಡತಕ್ಕಂಥ ಕಾಡಿಗೆ ಹೋಗಿರ್ತಾನೆ. ಆ ಸಮಯದಲ್ಲಿ ಅಲ್ಲಿ ಅವಿತುಕೊಂಡಿದ್ದಂತಹ ಕುಚ್ಲುಗ್ ಮತ್ತು ಅವನ ಪಡೆಯವರು ಈ ಯುಲು ಶಿಲುಗು ಮೇಲೆ ದಾಳಿ ಮಾಡಿ ಅವನನ್ನು ಸೆರೆ ಹಿಡಿತಾರೆ. ಆ ಮೂಲಕ ಕುಚ್ಲುಗ್ ಅಧಿಕಾರಕ್ಕೆ ಬರ್ತಾನೆ. ಅವನು ಖಾರಾಕಿಟಾನ್ಗಳ ಖಾನ್ ಆಗ್ತಾನೆ. ಹೀಗೆ ಕುಚ್ಲುಗ್ ಇಲ್ಲಿ ಅಧಿಕಾರಕ್ಕೆ ಬಂದಿರ್ತಾನೆ. ಕುಚ್ಲುಗ್ ನೈಮನ್ ಜನಾಂಗಕ್ಕೆ ಸೇರಿದವನು, ಅವನು ಕ್ರೈಸ್ತ ಧರ್ಮವನ್ನು ಪಾಲಿಸ್ತಾ ಇರ್ತಾನೆ. ಆದರೆ ಈ ಖಾರಾಕಿಟಾನ್ಗಳು ಬೌದ್ಧ ಧರ್ಮವನ್ನು ಪಾಲಿಸ್ತಾ ಇರ್ತಾರೆ. ಅವರ ಆಳ್ವಿಕೆ ಕೆಳಗಿದ್ದಂತಹ ಹಲವಾರು ಸಮುದಾಯಗಳು ಬೇರೆ ಬೇರೆ ಧರ್ಮಗಳನ್ನು ಪಾಲಿಸ್ತಾ ಇರ್ತಾರೆ. ಈ ಉಯೂರ್ ಜನಾಂಗದವರು ಏನಿದ್ದಾರೆ ಅವರು ಇಸ್ಲಾಂ ಧರ್ಮವನ್ನು ಪಾಲಿಸ್ತಾ ಇರ್ತಾರೆ. ಈ ಕುಚ್ಲುಗ್ ಏನಿದ್ದಾನೆ ಅವನು ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡೋದಿಲ್ಲ. ಅವನು ಇಸ್ಲಾಂ ಧರ್ಮದವರಿಗೆ ವಿರುದ್ಧವಾಗಿ ಕೆಲವು ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಒಮ್ಮೆ ಏನಾಗುತ್ತಂದರೆ ಅವನು ಈ ಅಲ್ಮಾಲಿಕ್ ಜನಾಂಗದವರ ಮೇಲೆ ದಾಳಿ ಮಾಡ್ತಾನೆ. ಇವರು ವಿಷಯವನ್ನು ಚೆಂಗಿಸ್ ಖಾನ್ಗೆ ತಿಳಿಸ್ತಾರೆ. ಈ ಚೆಂಗಿಸ್ ಖಾನ್ಗೂ ಅಲ್ಮಾಲಿಕ್ ಇವರಿಗೂ ಇರುವ ಸಂಬಂಧ ಏನು ಅಂತ ನಾವು ನೋಡಿದ್ರೆ ಈ ಅಲ್ಮಾಲಿಕ್ ಜನಾಂಗದವರು ಏನಿದ್ದಾರೆ ಅವರು ಈ ತಿಯಾಂಗ್ಶಾನ್ ಅನ್ನೋ ಬೆಟ್ಟಗಳ ಪ್ರದೇಶ ಏನಿದೆ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅಂದರೆ ಈಗ ಇರುವಂತಹ ಕಜಗಿಸ್ತಾನ್ ಹಾಗೂ ಕಿರ್ಗಿಸ್ತಾನ್ ನಡುವೆ ಇರುವಂತಹ ಒಂದು ಪ್ರದೇಶ, ಅಲ್ಲಿ ಇವರು ವಾಸ ಮಾಡ್ತಾ ಇರ್ತಾರೆ. ಇವರ ರಾಜನಾದಂತಹ ಓಜರ್ ಅನ್ನೋನು ಚೆಂಗಿಸ್ ಖಾನ್ನ ಆಳ್ವಿಕೆಯನ್ನು ಒಪ್ಕೊಂಡಿರ್ತಾನೆ.
ಆದ್ದರಿಂದ ಅವನ್ನ ಹತ್ಯೆ ಮಾಡಿರ್ತಾರೆ. ಅವನ ಮಗನಾದಂತಹ ಸಿಕ್ನೆಕ್ ತಕೀನ್ ಅನ್ನೋವನ್ನ ಚೆಂಗೀಸ್ ಖಾನ್ ಮತ್ತೆ ರಾಜನನ್ನಾಗಿ ಮಾಡ್ತಾನೆ. ಅಷ್ಟೇ ಅಲ್ಲದೆ ತನ್ನ ಮೊಮ್ಮಗಳು ಅಂದರೆ ಜೋಚಿಯ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಹೀಗೆ ಅಲ್ಮಾಲಿಕ್ ಮತ್ತು ಮಂಗೋಲಿಯನ್ ನಡುವೆ ಒಂದು ಸಂಬಂಧ ಇರುತ್ತೆ. ಯಾವಾಗ ಕುಚ್ಲುಕ್ ಅಲ್ಮಾಲಿಕ್ಗಳ ಮೇಲೆ ದಾಳಿ ಮಾಡ್ತಾನೋ ಅವರು ಚೆಂಗೀಸ್ ಖಾನ್ನ ನೆರವನ್ನು ಕೇಳ್ತಾರೆ. ಚೆಂಗೀಸ್ ಖಾನ್ ಏನು ಮಾಡ್ತಾನಂದರೆ ಕುಚ್ಲುಕ್ಗೆ ಪಾಠ ಕಲಿಸೋದಕ್ಕಂತ ತನ್ನ ದಳಪತಿಯಾದಂತಹ ಜೀಬೆಯನ್ನು ಕಳಿಸ್ತಾನೆ. ಜೀಬೆ ಸುಮಾರು 20,000 ಮಂಗೋಲ್ ಸೈನಿಕರೊಂದಿಗೆ ಅಲ್ಮಾಲಿಕ್ ಜನಾಂಗದವರು ಏನಿದ್ದಾರೆ ಅವರಿಗೆ ತೊಂದರೆ ನೀಡುತ್ತಿದ್ದಂತಹ ಕುಚ್ಲಗ್ನ ಖಾರ ಕೀಟಾಣುಗಳನ್ನು ಎದುರಿಸುವುದಕ್ಕಂತ ಹೊರಡ್ತಾನೆ. 1,000 ಮೈಲಿ ದೂರ ಪಯಣ ಮಾಡಬೇಕು. ಬರೀ 20,000 ಸೈನಿಕರೊಂದಿಗೆ ಹೊರಟಂತಹ ಜೀಬೆ 30,000 ಸೈನಿಕರನ್ನು ಒಳಗೊಂಡಂತಹ ಕುಚ್ಲುಗ್ನ ಪಡೆಯನ್ನು ಅವನು ಯುದ್ಧದಲ್ಲಿ ಭೇಟಿಯಾಗ್ತಾನೆ. 1216 ಇಸ್ವಿ. ಕುಚ್ಲುಗ್ ಒಬ್ಬ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡದೇ ಇರುವುದರಿಂದ ಅವನಿಗೆ ಹಲವಾರು ವಿರೋಧಿಗಳು ಉಟ್ಕೊಂಡಿರ್ತಾರೆ ಅವನ ಪ್ರಾಂತ್ಯದಲ್ಲಿ. ಅವನೇನು ಮಾಡ್ತಾನಂದರೆ ಜೀಬಿ ಏನು ಮಾಡ್ತಾನಂದರೆ ಯುದ್ಧ ಮಾಡೋದಕ್ಕೆ ಮೊದಲು ಈ ಒಂದು ಧಾರ್ಮಿಕ ಸಂಘರ್ಷಣೆ ಏನಿದೆ ಅವರ ನಡುವೆ ಅದನ್ನು ಉಪಯೋಗಿಸ್ಕೊಳ್ತಾನ. ಅವನು ತನ್ನ ಸೈನ್ಯದ ಬಲವನ್ನು ಏನೂ ಪ್ರದರ್ಶಿಸುವುದಿಲ್ಲ. ಹಲವಾರು ಸಮಯದ ನಂತರ ಅವನು ಕುಚ್ಲುಗ್ನ ಮೇಲೆ ದಾಳಿ ಮಾಡ್ತಾನೆ. ಕುಚ್ಲಿ ಎಂದಿನಂತೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಅವನು ತಪ್ಪಿಸ್ಕೊಂಡು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾ ಇರ್ತಾನೆ. ಮೊದಲು ಈ ಪಾಮೀರ್ ಅನ್ನೋ ಒಂದು ಪ್ರದೇಶ ಇರುತ್ತೆ, ಅಲ್ಲಿ ಹೋಗ್ತಾನೆ. ಆ ನಂತರ ಅವನು ಕಶ್ಗರ್ ಅನ್ನೋ ಪ್ರದೇಶಕ್ಕೆ ಹೋಗ್ತಾನೆ. ಅಲ್ಲಿ ಅವನಿಗೆ ಯಾರೂ ಸಹಾಯ ಮಾಡೋದಿಲ್ಲ. ಕಾರಣ ಏನಂದರೆ ಅವನು ಅಧಿಕಾರದಲ್ಲಿ ಇದ್ದಾಗ ಅಲ್ಲಿರುವಂತಹ ಇಸ್ಲಾಮಿಯರಿಗೆ ಹಲವಾರು ತೊಂದರೆಯನ್ನು ನೀಡಿರ್ತಾನೆ, ಹಾಗೂ ಅವರು ಬೆಳೆದಂತಹ ಬೆಳೆ ಏನಿದೆ ಅದನ್ನೆಲ್ಲ ಸುಟ್ಟು ಹಾಕಿರ್ತಾನೆ. ಈ ಹಳೆಯ ಕೋಪ ಅವರಿಗೆ ಇರುತ್ತೆ. ಆದ್ದರಿಂದ ಇವರೆಲ್ಲ ಕುಚ್ಲುಗ್ ಮತ್ತು ಅವನ ಕಡೆಯವರನ್ನೆಲ್ಲ ಅಲ್ಲಿಂದ ಹೊಡೆದು ಓಡಿಸ್ತಾ ಇರ್ತಾರೆ. ಹಲವರನ್ನು ಅವ್ರು ಕೊಲ್ತಾರೆ. ಅಲ್ಲಿಂದ ತಪ್ಪಿಸಿಕೊಂಡಂತಹ ಕುಚ್ಲು ಬಡಕ್ಷನ್ ಮತ್ತು ವಖಾನ್ ಅಂದರೆ ಈಗಿನ ಅಫ್ಘಾನಿಸ್ತಾನ್ ಏನಿದೆ ಅಲ್ಲಿರುವಂತಹ ಒಂದು ಪ್ರದೇಶ, ಅಲ್ಲಿರುವ ಕಾಡುಗಳಲ್ಲಿ ಅವನು ತಲೆಮರೆಸ್ಕೊಳ್ತಾನೆ. ಒಮ್ಮೆ ಏನಾಗುತ್ತಂದರೆ ಈ ಕಾಡಿನಲ್ಲಿರುವಂತಹ ಬೇಟೆಗಾರರು ಅವನ್ನ ಸೆರೆ ಹಿಡಿದು ತೆಗೆದುಕೊಂಡು ಬಂದು ಜೀಬೆ ಮುಂದೆ ಉಪ್ಪಿಸ್ತಾರೆ. ಈ ಕುಚ್ಲುಗ್ನ ತಲೆಯನ್ನು ತುಂಡರಿಸಲಾಗುತ್ತೆ. ಹೀಗೆ ಕುಚ್ಲುಗ್ನ ಕತೆ ಮುಗಿಯುತ್ತೆ. ಕುಚ್ಲುಗ್ನ ಮಗಳಾದಂತಹ ಲಿಂಗನ್ ಕತೂನ್ ಅನ್ನೋಣ ಚೆಂಗೀಸ್ ಖಾನ್ನ ನಾಲ್ಕನೇ ಮಗ ಅಂದರೆ ಚೆಂಗೀಸ್ ಖಾನ್ ಹಾಗೂ ಬೋರ್ಟೆಯ ನಾಲ್ಕನೇ ಮಗ ಟೊಲುವೆ ಅಂತ ಅವನಿಗೆ ಮದುವೆ ಮಾಡಿಸ್ತಾರೆ. ಹಾಗೂ ಕಾರಾಕಿಟನ್ಗಳು ಮಂಗೋಲಿಯರ ಆಳ್ವಿಕೆಗೆ ಒಳಪಡ್ತಾರೆ. ತಾನು ಯುದ್ಧಕ್ಕೆ ಹೋಗದೆ ತನ್ನ ದಳಪತಿ ಒಬ್ಬನೇ 1,000 ದೂರ ಹೋಗಿ ಅಂದರೆ ಜೀಬೆ ಇದನ್ನಲ್ಲ ಅವನು ಈ ಕಾರಾಕಿಟನ್ಗಳನ್ನು ಗೆದ್ದಿರೋದು ಚೆಂಗೀಸ್ ಖಾನ್ಗೆ ತುಂಬ ಸಂತೋಷವನ್ನು ನೀಡುತ್ತೆ. ಆದರೆ ಅದೇ ಸಮಯದಲ್ಲಿ ಅವನ ಮನಸ್ಸಿನ ಒಂದು ಸಣ್ಣ ಸಂಶಯವನ್ನು ಹುಟ್ಕೊಳ್ಳುತ್ತೆ. ಏನು ಅಂದರೆ ಈ ಜೀಬೆ ಇದನ್ನಲ್ಲ ಅವನು ಪರಾಕ್ರಮಿ. ಒಂದು ವೇಳೆ ಅವನು ಅತಿಯಾಸೆ ಪಟ್ಟು ತನಗೆ ವಿರುದ್ಧವಾಗಿ ಮುಂದೆ ನಡ್ಕೊಳ್ಳೋದಕ್ಕೆ ಶುರು ಮಾಡಿದ ಏನು ಮಾಡುವುದು ಅನ್ನೋ ಒಂದು ಸಣ್ಣ ಸಂಶಯ ಚೆಂಗೀಸ್ ಖಾನ್ನ ಮನಸ್ಸಿನಲ್ಲಿ ಬರುತ್ತೆ. ವಿಷಯ ಜೀಬೆಗೆ ಗೊತ್ತಾಗುತ್ತೆ. ಅವನು ಏನು ಮಾಡ್ತಾನಂದರೆ ವಾಪಸ್ ಬಂದು ಸುಮಾರು 100 ಬಿಳಿಯ ಕುದುರೆಗಳು ಅವುಗಳನ್ನು ಚೆಂಗೀಸ್ ಖಾನ್ಗೆ ಉಡುಗೊರೆಯಾಗಿ ನೀಡಿ ಅವನು ಏನು ಹೇಳ್ತಾನಂದರೆ ನಾನು ಯಾವತ್ತೂ ನಿಮಗೆ ವಿಶ್ವಾಸ ದ್ರೋಹವನ್ನು ಮಾಡೋದಿಲ್ಲ ಅಂತ ಹೇಳಿ ಆ ಸಂಶಯವನ್ನು ನೀಗಿಸ್ತಾನೆ. ಹೀಗೆ ಈ ಕುಚ್ಲುಗ್ನ ಕತೆ ಮುಗಿಯುತ್ತೆ. ಕಾರಾಕಿತನ್ಗಳು ಮಂಗೋಲಿಯನ್ನರ ಅಧೀನಕ್ಕೆ ಒಳಪಡ್ತಾರೆ ಹಾಗೂ ಚೆಂಗೀಸ್ ಖಾನ್ನ ಸಮಸ್ಯೆಗಳು ಬಗೆಹರಿಯುತ್ತೆ. ಚೆಂಗೀಸ್ ಖಾನ್ನ ಜೀವನದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.